subscribe to our channel and press the bell button for latest educational videos. Hi friends, welcome to Classic Education YouTube channel. Myself Virupaksh. In previous session we solved FDA question paper 2000 part 1. Today we are going to solve FDA question paper 2018 part 2. Let's get into it. The first question is, Ashish said to Prakash that boy playing with football is the younger of the two brothers of the daughter of my father's wife ಅಂತ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ನೀವು ಫಸ್ಟಿಂದ ನೋಡಿದ ತಕ್ಷಣ ಏನು ಅನಿಸುತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾಕಂದರೆ ಏನು ಕೊಟ್ಟಿದ್ದಾರೆ ದ್ಯಾಟ್ ಬಾಯ್ ಪ್ಲೇಯಿಂಗ್ ವಿತ್ ಅ ಫುಟ್ಬಾಲ್ ಈಸ್ ದ ಎಂಗರ್ ಆಫ್ ಟೂ ಬ್ರದರ್ಸ್ ಆಫ್ ದ ಡಾಟರ್ ಆಫ್ ಮೈ ಫಾದರ್ಸ್ ವೈಫ್ ಇವಾಗ ನೀವು ಈ ಥರ ಸ್ಟೇಟ್ಮೆಂಟ್ ನೋಡಿದಾಗ ಏನಾಗುತ್ತೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಈ ಪ್ರಾಬ್ಲಮ್ನ ನೀವು ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ ನಿಮ್ಮ ಅಪ್ರೋಚ್ ಯಾವಾಗಲೂ ರೈಟ್ ಸೈಡಿಂದ ಇರಬೇಕು ಫಸ್ಟ್ ಏನಿದೆ ಈ ಸೆಂಟೆನ್ಸ್ನ ಬ್ರೇಕ್ ಮಾಡ್ಕೊರಿ ಫಸ್ಟ್ ಏನಂತ ಬ್ರೇಕ್ ಮಾಡ್ಕೊರಿ ಮೈ ಫಾದರ್ಸ್ ವೈಫ್ ಯಾರು ನಮ್ಮ ಮೈ ಫಾದರ್ಸ್ ವೈಫ್ ಅಂದರೆ ಈಸ್ ಯಾರು ಆಗ್ತಾರಂದರೆ ಮೈ ಮದರ್ ಆಗ್ತಾರೆ ಸೊ ಮೈ ಫಾದರ್ ವೈಫ್ ಅಂದರೆ ನಮ್ಮ ಅಪ್ಪನ ಹೆಂಡತಿ ಯಾರಂದರೆ ನಮ್ಮ ತಾಯಿ ಆಗ್ತಾರೆ ನೆಕ್ಸ್ಟ್ ನೋಡ್ರಿ ಡಾಟರ್ ಆಫ್ ಮೈ ಫಾದರ್ ವೈಫ್ ಅಂದರೆ ನಮ್ಮ ಅಮ್ಮನ ಮಗಳು ಏನಾಗ್ತಾರೆ ನನಗೆ ತಂಗಿ ಆಗ್ತಾರೆ ಸೊ ಡಾಟರ್ ಆಫ್ ಮೈ ಫಾದರ್ ವೈಫ್ ಏನಾಗ್ತಾರೆ ತಂಗಿ ಆಗ್ತಾರೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಎಂಗರ್ ಆಫ್ ದ ಟೂ ಬ್ರದರ್ಸ್ ಅಂತ ಕೊಟ್ಟಿದ್ದಾರೆ ಸೊ ತಂಗಿಗೆ ಇಬ್ಬರು ಅಣ್ಣಂದ್ರೆ ಇದ್ರೆ ಏನಾಗ್ತಾರೆ ಅವ್ರ ಅಣ್ಣಂದ್ರೆ ಆಗ್ತಾರೆ ಸೊ ಇಲ್ಲೇನಾಗುತ್ತೆ ಬ್ರದರ್ಸ್ ಆಗುತ್ತೆ ಸೊ ಇವಾಗ ನೋಡ್ರಿ ಆಶೀಸ್ ಸೆಟ್ ಟು ಪ್ರಕಾಶ್ ದ್ಯಾಟ್ ಬಾಯ್ ಪ್ಲೇಯಿಂಗ್ ವಿತ್ ಅ ಫುಟ್ಬಾಲ್ ಈಸ್ ದ ಎಂಗರ್ ಆಫ್ ದ ಟೂ ಬ್ರದರ್ಸ್ ಆಫ್ ದ ಡಾಟರ್ ಆಫ್ ಮೈ ಫಾದರ್ಸ್ ವೈಫ್ ಇವಾಗ ನೀವು ಫೈಂಡ್ ಔಟ್ ಮಾಡಿದ್ರಿ ಮೈ ಫಾದರ್ ವೈಫ್ ಯಾರು ಮದರ್ ನಮ್ಮ ತಾಯಿ ಅವ್ರ ಡಾಟರ್ ಏನಾಗ್ತಾರೆ ನಮಗೆ ತಂಗಿ ಆಗ್ತಾರೆ ತಂಗಿ ಅಣ್ಣಂದ್ರೆ ನಮಗೇನಾಗ್ತಾರೆ ಅಣ್ಣನೇ ಆಗ್ತಾರೆ ಸೊ ಇಲ್ಲಿ ನಿಮಗೆ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ 2 ಆಗುತ್ತೆ ಏನಂದರೆ ಬ್ರದರ್ ಅಂತ ಬರುತ್ತೆ ಸೊ ಅರ್ಥ ಆಯ್ತಲ್ಲ ಈ ಪ್ರಾಬ್ಲಮ್ನ ಯಾವಾಗಲೂ ನೀವು ರೈಟ್ ಸೈಡಿಂದ ಸಾಲ್ವ್ ಮಾಡ್ತಾ ಹೋಗಿ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ನೀವು ಲೆಫ್ಟ್ ಸೈಡಿಂದ ಅಪ್ರೋಚ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಆನ್ಸರ್ ಬರಲ್ಲ ಅದೇ ನೀವು ರೈಟ್ ಸೈಡಿಂದ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇನ್ ದ ಫಾಲೋವಿಂಗ್ ಕ್ವಶನ್ ಅ ಫಿಗರ್ ಈಸ್ ಕ್ಯಾರಿಂಗ್ ಸರ್ಟನ್ ನಂಬರ್ಸ್ ಈಸ್ ಗಿವನ್ ಅಸ್ಯೂಮಿಂಗ್ ದ್ಯಾಟ್ ದ ನಂಬರ್ ಇನ್ ದ ಫಿಗರ್ ಫಾಲೋ ಎ ಸಿಮಿಲರ್ ಪ್ಯಾಟ್ರನ್ ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕೇಳಿದ್ದಾರೆ ಏನು ಕೇಳಿದ್ದಾರೆ ಅಂದರೆ ಇಲ್ಲೊಂದು ನಿಮಗೆ ಟೇಬಲ್ ಕೊಟ್ಟಿದ್ದಾರೆ ಟೇಬಲಲ್ಲಿ ಒಂದಿಷ್ಟು ಅಂಕಿಗಳಿವೆ ಅದರಲ್ಲಿ ಒಂದು ಮಿಸ್ಸಿಂಗ್ ನಂಬರ್ ಇದೆ ಸೊ ಈ ಅಂಕಿಗಳು ಏನಾಗಿದೆ ಅಂದರೆ ಒಂದು ಪ್ಯಾಟ್ರನ್ನ ಫಾಲೋ ಮಾಡ್ತಿದೆ ಆ ಪ್ಯಾಟ್ರನ್ ಮೇಲೆ ಈ ನಂಬರ್ ಏನು ಬರುತ್ತೆ ಅಂತ ಕಂಡುಹಿಡೀರಿ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಕಾಲಮ್ಮು ಮತ್ತು ಸೆಕೆಂಡ್ ಕಾಲಮ್ ನೋಡಿರಿ ಫಸ್ಟ್ ಕಾಲಮ್ಮು ಮತ್ತು ಸೆಕೆಂಡ್ ಕಾಲಮಲ್ಲಿ ಏನಿದೆ ಅಂದರೆ ನೀವು ಇದನ್ನೆರಡು ಆ್ಯಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ 17 + 18 ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 25 ಬರುತ್ತೆ ಅದೇ ಥರ ನೀವು ಈ ಎರಡು ಕಾಲಮ್ನ ಮಲ್ಟಿಪ್ಲೈ ಮಾಡಿದರೆ ಎಷ್ಟು ಬರುತ್ತೆ 5 × 5 ಮಾಡಿದ್ರೆ ಎಷ್ಟು ಬಂತು 25 ಬಂತು ಸೊ ಅದೇ ಥರ ನೆಕ್ಸ್ಟ್ ಮಾಡಿ 13 + 7 ಎಷ್ಟಾಯಿತು 20 ಆಯಿತು 5 × 4 ಎಷ್ಟಾಯಿತು 20 ಆಯಿತು ಅಂದರೆ ಈ ಕಾಲಮು ಪ್ಲಸ್ ಈ ಕಾಲಮು ಇಸ್ ಈಕ್ವಲ್ ಟು ಈ ಕಾಲಮ್ ಇಂಟು ಈ ಕಾಲಮ್ ಆಯಿತು ಸೊ ಇವಾಗ ನೋಡಿ 6 + 12 ಮಾಡಿದ್ರೆ ಎಷ್ಟಾಗುತ್ತೆ 18 ಆಗುತ್ತೆ ಅದೇ ಥರ 6 × 3 ಮಾಡಿದ್ರೆ ಎಷ್ಟಾಗುತ್ತೆ 18 ಆಗುತ್ತೆ ಇಲ್ಲಿ ಲಾಸ್ಟಲ್ಲಿ ಏನಿದೆ ಅಂದರೆ 10 + 6 ಇದೆ ಸೊ 10 + 6 ಎಷ್ಟಂದರೆ 16 ಆಯಿತು ಅದೇ ಥರ ಇಲ್ಲೇನು ಕೇಳಿದ್ದಾರೆ 4 × ?? ಎಷ್ಟು ಅಂತ ಕೇಳಿದ್ದಾರೆ ಸೊ ಇಲ್ಲೇನು ಬರುತ್ತೆ ನಿಮಗೆ 16 ಬರುತ್ತೆ ಸೊ ಇವಾಗ ಕ್ವಶನ್ ಮಾರ್ಕ್ ಬಂದುಬಿಟ್ಟು ಏನಾಗುತ್ತೆ ಅಂದರೆ 16 / 4 ಆಗುತ್ತೆ 4 × 1 = 4 ಸೊ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂದರೆ ನಿಮಗೆ 4 ಬರುತ್ತೆ ಆಪ್ಷನ್ ನಂಬರ್ 1 ಆಗುತ್ತೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇಲ್ಲಿ ಯಾವ ಥರ ಪ್ಯಾಟ್ರನ್ ಇದೆ ಫಸ್ಟ್ ಕಾಲಮ್ನ ನೀವು ಸೆಕೆಂಡ್ ಕಾಲಮಿಗೆ ಆ್ಯಡ್ ಮಾಡಬೇಕು ಅದೇನಾಗುತ್ತೆ ಅಂದರೆ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದರೆ 3rd column × 4th column ಆಗುತ್ತೆ ಸೊ ಅವಾಗ ನಿಮಗೆ ಕರೆಕ್ಟಾಗಿ ಪ್ಯಾಟ್ರನ್ ಬರುತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗಿ ಬರೋಣ ಬರ್ರಿ ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಡಯಾಗ್ರಾಮ್ಸ್ ರೆಪ್ರೆಸೆಂಟ್ ದ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ಕರೆನ್ಸಿ ರುಪಿ ಆ್ಯಂಡ್ ಡಾಲರ್ ಅಂತ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ 4 ಫಿಗರ್ನ ಕೊಟ್ಟಿದ್ದಾರೆ 1, 2, 3, 4 ಅಂತ ಅದರಲ್ಲಿ ಯಾವ ಫಿಗರ್ಗೆ ಸೂಟೇಬಲ್ ಆಗುತ್ತೆ ಅಂತ ಕೇಳಿದ್ದಾರೆ ಫಸ್ಟ್ ಏನಿದೆ ಕರೆನ್ಸಿ ಇದೆ ಕರೆನ್ಸಿ ಹೋಲ್ ಡಯಾಗ್ರಾಮ್ ತೊಗೊಳೋಣ ಅದರೊಳಗೆ ಏನು ಕೇಳಿದ್ದಾರೆ ರುಪಿ ಅಂತ ಕೇಳಿದ್ದಾರೆ ರುಪಿ ಏನಾಗುತ್ತೆ ಅಂದರೆ ಕರೆನ್ಸಿ ಒಳಗಡೆನೇ ಬರುತ್ತೆ
ಆಮೇಲೆ ಡಾಲರ್ ಏನಾಗುತ್ತೆ ಅಂದರೆ ಡಾಲರು ಮತ್ತು ಕರೆನ್ಸಿ ಒಳಗಡೆ ಬರುತ್ತೆ. ಸೊ ಇದು ಮತ್ತು ಇದು ಏನಾಗುತ್ತೆ ರಿಲೇಟ್ ಆಗಲ್ಲ, ಸೊ ಇಂಟರ್ ರಿಲೇಟ್ ಆಗಲ್ಲ. ಹಾಗಾಗಿ ಏನಾಗುತ್ತೆ ಇವೆರಡು ಸಪ್ರೇಟ್ ಡೈಗ್ರಾಮ್ ಬರುತ್ತೆ. ಹಾಗಾಗಿ ಯಾವ ಫಿಗರ್ ನಿಮ್ಗೆ ಸೂಟೇಬಲ್ ಆಗುತ್ತೆ ಅಂದರೆ ಫಿಗರ್ ನಂಬರ್ ಟು ಸೂಟೇಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಿದೆ. ಅ ಬಾಯ್ ಸ್ಟಾರ್ಟ್ ಫ್ರಮ್ ಹೋಮ್ ಅರ್ಲಿ ಇನ್ ದ ಮಾರ್ನಿಂಗ್, ವಾಕ್ಸ್ ಸ್ಟ್ರೇಟ್ 8 ಕಿಲೋಮೀಟರ್ ಫೇಸಿಂಗ್ ದ ಸನ್. ವಾಕ್ 8 ಕಿಲೋಮೀಟರ್ ಫೇಸಿಂಗ್ ದ ಸನ್ ಅಂದರೆ ಏನಂದರೆ ಸೂರ್ಯನ ಎದುರುಗಡೆ ನಡೀತಿದ್ದಾನೆ ಅಂತ. ಸೂರ್ಯನ ಎದುರುಗಡೆ ಹೋಗ್ತಿದ್ದಾನೆ ಅಂದರೆ ಪೂರ್ವ ದಿಕ್ಕಿಗೆ ಹೋಗ್ತಿದ್ದಾನೆ ಅಂತ. ಸೊ ಇವಾಗ ಇಲ್ಲಿ ನೋಡ್ರಿ ನಾವೊಂದು ಡೈಗ್ರಾಮ್ ಹಾಕ್ಕೊಳ್ಳೋಣ. ಸೊ ನಿಮಗೆಲ್ಲ ಡೈರೆಕ್ಷನ್ನ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆದರೆ ಇಂಡಿಯಾ ಮ್ಯಾಪ್ನ ಕನ್ಸಿಡರ್ ಮಾಡಿ. ನಾವು ಯಾವಾಗಲೂ ಜಮ್ಮು ಮತ್ತು ಕಾಶ್ಮೀರ ಎಲ್ಲಿದೆ ಅಂತೀವಿ, ನಾರ್ತಲ್ಲಿ ಇದೆ ಅಂತೀವಿ. ಆಮೇಲೆ ತಮಿಳ್ನಾಡು ಎಲ್ಲಿದೆ ಅಂದರೆ ಸೌತಲ್ಲಿ ಇದೆ ಅಂತ ಹೇಳ್ತೀವಿ. ನೀವು ಬೇಕಾದ್ರೆ ಕನ್ಯಾಕುಮಾರಿ ಎಲ್ಲಿದೆ ಅಂದರೆ ಸೌತಲ್ಲಿ ಇದೆ ಅಂತೀವಿ. ಮುಂಬೈ ಎಲ್ಲಿದೆ ಅಂದರೆ ವೆಸ್ಟಲ್ಲಿ ಇದೆ ಅಂತೀವಿ. ಕೋಲ್ಕತ್ತಾ ಎಲ್ಲಿ ಬರುತ್ತಂದರೆ ಈಸ್ಟಲ್ಲಿ ಬರುತ್ತೆ ಅಂತ ಅಂತೀವಿ. ಸೊ ಈ ಪ್ಯಾಟರ್ನ್ ನೀವು ಫಾಲೋ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಫಸ್ಟ್ ಕ್ವಶನ್ ಫಸ್ಟಲ್ಲಿ ಏನು ಹೇಳಿದ್ರು ಅಂದರೆ ಅ ಬಾಯ್ ಸ್ಟಾರ್ಟ್ ಫ್ರಮ್ ದ ಹೋಮ್ ಅರ್ಲಿ ಇನ್ ದ ಮಾರ್ನಿಂಗ್, ವಾಕ್ಸ್ 8 ಕಿಲೋಮೀಟರ್ ಫೇಸಿಂಗ್ ದ ಸನ್. ಅಂದರೆ ಸೂರ್ಯನ ಎದುರುಗಡೆ ಹೋಗ್ತಿದ್ದಾನೆ ಅಂದರೆ ಯಾವ ಡೈರೆಕ್ಷನಿಗೆ ಹೋಗ್ತಿದ್ದಾನೆ, ಈಸ್ಟ್ ಡೈರೆಕ್ಷನಿಗೆ ಹೋಗ್ತಿದ್ದಾನೆ. ಸೊ ಇಲ್ಲಿ ಫಸ್ಟ್ ತೊಗೊಂಬಿಟ್ಟಣ 8 ಕಿಲೋಮೀಟರ್. ನೆಕ್ಸ್ಟ್ ಏನಿದೆ ಅಂದರೆ ದೆನ್ ಹೀ ಟೈಕ್ಸ್ ರೈಟ್ ಟರ್ನ್ ಆ್ಯಂಡ್ ವಾಕ್ಸ್ 3 ಮೀಟರ್ಸ್ ಅಂತ ಹೇಳಿದ್ದಾನೆ. ಈಸ್ಟಿಂದ ಏನು ಮಾಡ್ತಾನೆ ರೈಟ್ ಟರ್ನ್ ತೊಗೊತಾನೆ. ಅವ್ನು ರೈಟ್ ಟರ್ನಿಗೆ ಹೋದ್ರೆ ಏನಾಗುತ್ತೆ ಸೌತಿಗೆ ಬರ್ತಾನೆ. ಸೌತಿಗೆ ಬಂದು 8 ಕಿಲೋಮೀಟರ್ ನಡೀತಾನೆ, 3 ಕಿಲೋಮೀಟರ್ ನಡೀತಾನೆ. ನೆಕ್ಸ್ಟ್ ಏನು ಹೇಳಿದ್ರು ಅಂದರೆ ದೆನ್ ಹೀ ಟರ್ನ್ಸ್ ರೈಟ್ ಅಗೇನ್ ಆ್ಯಂಡ್ ವಾಕ್ಸ್ 2 ಕಿಲೋಮೀಟರ್ ಅಂತ ಹೇಳಿದ್ದಾನೆ. ಮತ್ತೆ ಆ ಹುಡುಗ ಏನು ಮಾಡ್ತಾನೆ ಅಂದರೆ ಮತ್ತೆ ಬಲಕ್ಕೆ ಹೊಳ್ಳಿ ಮತ್ತೆ 2 ಕಿಲೋಮೀಟರ್ ನಡೀತಾನೆ. ಸೊ ಮತ್ತೆ ಬಲಗಡೆ ಹೊಳ್ಳಿ ಮತ್ತೆ 2 ಕಿಲೋಮೀಟರ್ನ ನಡೀತಾನೆ. ನೆಕ್ಸ್ಟ್ ಏನು ಹೇಳಿದರೆ ದೆನ್ ಹೀ ಟರ್ನ್ಸ್ ಲೆಫ್ಟ್ ಆ್ಯಂಡ್ ವಾಕ್ಸ್ 1 ಕಿಲೋಮೀಟರ್ ಅಗೇನ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅವನು ಏನು ಮಾಡ್ತಾನೆ ಅಂದರೆ 1 ಕಿಲೋಮೀಟ್ರು ಎಡಗಡೆ ನಡೀತಾನೆ. 1 ಕಿಲೋಮೀಟರ್ ಅಗೇನ್ ಹೀ ಟರ್ನ್ಸ್ ರೈಟ್ ಆ್ಯಂಡ್ ವಾಕ್ಸ್ 1 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಮತ್ತೆ ಅವನು ಏನು ಮಾಡ್ತಾನೆ 1 ಕಿಲೋಮೀಟರ್ ಬಲಕ್ಕೆ ಬರ್ತಾನೆ. ಸೊ ಇಲ್ಲಿ ನೋಡ್ರಿ 1 ಕಿಲೋಮೀಟರ್ ಏನು ಮಾಡ್ತಾನೆ ಬಲಗಡೆಗೆ ಬರ್ತಾನೆ. ನೆಕ್ಸ್ಟಲ್ಲಿ ಏನು ಹೇಳಿದ್ದಾರೆ ಅಂದರೆ ದೆನ್ ಹೀ ಟರ್ನ್ಸ್ ರೈಟ್ ವಾಕ್ಸ್ 4 ಕಿಲೋಮೀಟರ್ ಸ್ಟ್ರೇಟ್ ಹೌ ಫಾರ್ ಹೀಸ್ ಫ್ರಮ್ ಹೀಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಮನುಷ್ಯ ಏನು ಮಾಡ್ತಾನೆ ಅಂದರೆ ಇಲ್ಲಿಂದ ರೈಟ್ ಅಂದರೆ ರೈಟ್ ಅಂದರೆ ಏನಾಗುತ್ತೆ ನಾರ್ತ್ ಡೈರೆಕ್ಷನಿಗೆ ಹೋಗ್ತಾನೆ. 8 ಕಿಲೋಮೀಟರ್ ಹೋಗ್ತಾನೆ, 4 ಕಿಲೋಮೀಟರ್ ಹೋಗ್ತಾನೆ. 4 ಕಿಲೋಮೀಟರ್ ಹೋಗಿದ್ಮೇಲೆ ಅಲ್ಲಿ ಸ್ಟಾಪ್ ಆಗ್ತಾನೆ. ಅವಾಗ ಏನು ಕೇಳಿದ್ದಾರೆ ಈ ಡಿಸ್ಟೆನ್ಸ್ ಕೇಳಿದ್ದಾರೆ. ಸೊ ಈ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಇನಿಷಿಯಲಿ ಎಷ್ಟಿತ್ತು 8 ಕಿಲೋಮೀಟರ್ ಇತ್ತು. ಅವನೇನು ಮಾಡ್ದ 3 ಕಿಲೋಮೀಟರ್ ಬಲಗಡೆ, 8 ಕಿಲೋಮೀಟರ್ ಬಂದಮೇಲೆ 3 ಕಿಲೋಮೀಟರ್ ಬಲಗಡೆ ಬಂದ, ಮತ್ತೆ 2 ಕಿಲೋಮೀಟರ್ ಬಲಗಡೆ ಬಂದು 1 ಕಿಲೋಮೀಟರ್ನ ಮತ್ತೆ ಎಡಗಡೆ ಹೊಳ್ಳಿ ಮತ್ತೆ 1 ಕಿಲೋಮೀಟರ್ನ ಬಲಕ್ಕೆ ಬಂದು ಮತ್ತೆ 4 ಕಿಲೋಮೀಟರ್ನ ಬಲಗಡೆ ಬಂದ. ಸೊ ಈಗ ಇಲ್ಲಿ ನೋಡ್ರಿ ಇದೆಷ್ಟು ಡಿಸ್ಟೆನ್ಸ್ ಇದೆ, 1 ಕಿಲೋಮೀಟರ್ ಪ್ಲಸ್ 2 ಕಿಲೋಮೀಟರ್ಸ್, ಟೋಟಲ್ 8 ಕಿಲೋಮೀಟರಲ್ಲಿ ಇದೆ. 8 ಕಿಲೋಮೀಟರಲ್ಲಿ 1 + 2 ಮಾಡಿದರೆ ಎಷ್ಟಾಯಿತು, 3 ಕಿಲೋಮೀಟರ್ ಆಯಿತು. ಸೊ 8 ಕಿಲೋಮೀಟರಲ್ಲಿ 3 ಕಿಲೋಮೀಟರ್ ಹೋದರೆ ಎಷ್ಟು ಉಳಿಯುತ್ತೆ, 5 ಕಿಲೋಮೀಟರ್ ಉಳಿಯುತ್ತೆ. ಸೊ ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದಾನಂದರೆ ಅವನ ಮನೆಯಿಂದ 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಾನೆ. ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಹೌ ಮೆನಿ ಸ್ಟ್ರೇಟ್ ಲೈನ್ಸ್ ಆರ್ ದೇರ್ ಇನ್ ದ ಫಾಲೋವಿಂಗ್ ಫಿಗರ್ ಅಂತ ಕೇಳಿದ್ದಾರೆ. ಈ ಕೆಳಗಡೆ ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ಸರಳ ರೇಖೆಗಳಿದೆ ಅಂತ ಕೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ನಾವು ಕ್ಯಾಲ್ಕುಲೇಟ್ ಮಾಡೋಣ. ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು, ಸೊ ಇದು ಒಂದು ಸ್ಟ್ರೇಟ್ ಲೈನ್. ಟೋಟಲ್ ಎಷ್ಟಾಯ್ತು ಇಲ್ಲಿ 3 ಆಯಿತು. ನೆಕ್ಸ್ಟು ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು, ಪ್ಲಸ್ 3 ಆಯಿತು. ನೆಕ್ಸ್ಟ್ ಇಲ್ಲಿ ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು. ಇವಾಗ ಎಷ್ಟಾಯಿತು, ಮತ್ತೆ 3 ಆಯಿತು. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಇದೆಯಲ್ಲ ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು, ಎಷ್ಟಾಯಿತು, 3 ಆಯಿತು. ಸೊ 3 + 3 3 + 3 3 ಎಷ್ಟಾಯಿತು, 3 + 3 6 6 + 3 9 9 + 3 12. ಸೊ ಟೋಟಲ್ ಎಷ್ಟಿದೆ, 12 ಇದೆ. ನೋಡಿ ಫ್ರೆಂಡ್ಸ್, ಇನ್ನೊಂದು ಸಾರಿ ಹೇಳ್ತೀನಿ. ಫಸ್ಟು 3 ಲೈನ್ ಬರುತ್ತೆ ಎಲ್ಲಂದರೆ ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು. ನೆಕ್ಸ್ಟ್ 3 ಸ್ಟ್ರೇಟ್ ಲೈನ್ ಬರುತ್ತೆ ಎಲ್ಲಂದರೆ ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು. ನೆಕ್ಸ್ಟ್ ಮತ್ತೆ 3 ಸ್ಟ್ರೇಟ್ ಲೈನ್ ಬರುತ್ತೆ ಯಾವುದಂದರೆ ಇದು ಒಂದು ಸ್ಟ್ರೇಟ್ ಲೈನು, ಇದು ಒಂದು ಸ್ಟ್ರೇಟ್ ಲೈನು, ಮತ್ತು ಇದೊಂದು ಸ್ಟ್ರೇಟ್ ಲೈನ್ ಬರುತ್ತೆ. ಆಮೇಲೆ ಫೈನಲ್ ಆಗಿ ಇನ್ನೂ 3 ಸ್ಟ್ರೇಟ್ ಲೈನ್ ಬರುತ್ತೆ ಯಾವುದಂದರೆ ಇದೊಂದು, ಇದೊಂದು,
ಮತ್ತು ಇದೊಂದು ಟೋಟಲ್ ಎಷ್ಟು ಸರಿ ಬರುತ್ತಂದರೆ ಮೂರು ಸರಿ ನಾಲ್ಕು ಬರುತ್ತೆ. ಸೊ ಅವಾಗ ಎಷ್ಟಾಯ್ತಂದರೆ ಮೂರು ನಾಲ್ಕಲೇ ಹನ್ನೆರಡು ಆಯಿತು. ಎಷ್ಟು ಸ್ಟ್ರೇಟ್ ಲೈನ್ ಇದೆ ಅಂದರೆ ಹನ್ನೆರಡು ಸ್ಟ್ರೇಟ್ ಲೈನ್ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎಕ್ಸಾಮ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಅಜಯ್ ಸ್ಕೋರ್ಡ್ ಮೋರ್ ದೆನ್ ರಾಹುಲ್. ಅಂದರೆ ಅಜಯ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ರಾಹುಲ್ಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾನೆ. ಸೊ ನಾವು ಜಾಸ್ತಿ ಸ್ಕೋರ್ ಮಾಡಿದವ್ರನ್ನ ಈ ಕಡೆ ಬರ್ಕೊಳ್ಳೋಣ, ಕಡಿಮೆ ಸ್ಕೋರ್ ಮಾಡಿದವ್ರನ್ನ ಈ ಕಡೆ ಬರ್ಕೊಳ್ಳೋಣ. ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ ಅಂದರೆ ಅಜಯ್ ಸ್ಕೋರ್ಡ್ ಮೋರ್ ದೆನ್ ರಾಹುಲ್ ಅಂತಿದೆ. ಸೊ ನಾವೇನು ಮಾಡೋಣ, ಅಜಯ್ನ ಈ ಕಡೆ ಬರ್ಕೊಳ್ಳೋಣ, ರಾಹುಲ್ನ ಈ ಸೈಡ್ ಬರೆಯೋಣ. ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ ಅಂದರೆ ರಾಹುಲ್ ಸ್ಕೋರ್ಡ್ ಲೆಸ್ ದೆನ್ ಮನೀಶ್ ಅಂತಿದೆ. ಸೊ ರಾಹುಲ್ ಸ್ಕೋರ್ಡ್ ಲೆಸ್ ದೆನ್ ಮನೀಶ್ ಅಂದರೆ ರಾಹುಲನ್ನು ಮನೀಷನ್ಗಿಂತ ಕಡಿಮೆ ಸ್ಕೋರ್ ಮಾಡ್ತಾನೆ. ಸೊ ಆಟೋಮೆಟಿಕ್ಲಿ ಮನೀಶ್ ಏನು ಮಾಡ್ತಾರೆ, ಈ ಸೈಡ್ ಬರ್ತಾರೆ. ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ ಅಂದರೆ ಮನೀಶ್ ಸ್ಕೋರ್ಡ್ ಮೋರ್ ದೆನ್ ಅಜಯ್. ಅಂದರೆ ಮನೀಶ್ ಅವ್ರು ಏನು ಮಾಡ್ತಾರೆ ಅಂದರೆ ಅಜಯ್ಗಿಂತ ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ, ಇಲ್ಲಿ ಬರ್ತಾರೆ ಮನೀಶ್. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ ವಿಜಯ್ ಸ್ಕೋರ್ಡ್ ಮೋರ್ ದೆನ್ ಅಜಯ್ ಬಟ್ ಲೆಸ್ ದ್ಯಾನ್ ಮನೀಶ್ ಅಂತ ಹೇಳಿದ್ದಾರೆ. ಸೊ ವಿಜಯ್ ಏನು ಮಾಡ್ತಾರೆ ಅಂದರೆ ಅಜಯ್ಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾರೆ ಬಟ್ ಮನೀಶನ್ಗಿಂತ ಕಡಿಮೆ ಸ್ಕೋರ್ ಮಾಡ್ತಾರೆ. ಅಂದರೆ ಎಲ್ಲಿ ಬರ್ತಾರೆ ಅಂದರೆ ಇವರಿಬ್ಬರ ಮಧ್ಯೆ ಇಲ್ಲಿ ಬರ್ತಾರೆ ವಿಜಯ್. ಸೊ ಏನು ಕೇಳಿದ್ದಾರೆ ಅಂದರೆ ಹೂ ಸ್ಕೋರ್ಡ್ ದ ಹೈಯೆಸ್ಟ್ ಅಕಾರ್ಡಿಂಗ್ ಟು ದ ಅಬೌವ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟು ರಾಹುಲ್ ಸ್ಕೋರ್ ಮಾಡಿದ್ದಾರೆ, ಸೆಕೆಂಡ್ ಅಜಯ್ ಇದ್ದಾರೆ, ಥರ್ಡ್ ಹೈಯೆಸ್ಟು ವಿಜಯ್ ಇದ್ದಾರೆ, ಲಾಸ್ಟಲ್ಲಿ ಏನಿದ್ದಾರೆ ಮನೀಶ್ ಇದ್ದಾರೆ. ಸೊ ಇದರಲ್ಲಿ ಯಾರು ಜಾಸ್ತಿ ಸ್ಕೋರ್ ಮಾಡಿದ್ದಾರೆ, ಮನೀಶ್ ಅವರು ಜಾಸ್ತಿ ಸ್ಕೋರ್ ಮಾಡಿದ್ದಾರೆ. ಸೊ ಹಾಗಾಗಿ ನಮ್ದು ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ 3 ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ನೆಕ್ಸ್ಟ್ ಕ್ವಶನಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದ್ರ ಮೇಲೆ ಎರಡು ಅಜಂಪ್ಷನ್ ಇದೆ, ಯಾವ ಅಜಂಪ್ಷನ್ ಕರೆಕ್ಟ್ ಆಗಿದೆ ಅಂತ ನೀವು ಟೆಸ್ಟ್ ಮಾಡಬೇಕು. ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಅ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಅಪಾಯಿಂಟ್ 4,000 ಪ್ರೈಮರಿ ಸ್ಕೂಲ್ ಟೀಚರ್ಸ್ ಡ್ಯೂರಿಂಗ್ ದ ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್. ಅಂದರೆ ಮುಂದಿನ ಆರ್ಥಿಕ ವರ್ಷದಲ್ಲಿ ರಾಜ್ಯ ಸರ್ಕಾರವು 4,000 ಪ್ರೈಮರಿ ಸ್ಕೂಲ್ ಟೀಚರ್ನ ಅಪಾಯಿಂಟ್ ಮಾಡಬೇಕಂತ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಸಂಪ್ಷನ್ ಏನಿದೆ ಅಂದರೆ, ದೇರ್ ಆರ್ ಇನಫ್ ಸ್ಕೂಲ್ಸ್ ಇನ್ ದ ಸ್ಟೇಟ್ ಟು ಅಕೊಮಡೇಟ್ 4,000 ಅಡಿಷ್ನಲ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತಿದ್ದಾರೆ. ಅಂದರೆ ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚಿಗೆ ಟೀಚರ್ಸ್ನ ಅಕೊಮಡೇಟ್ ಮಾಡೋಕ್ಕೆ, ಅಂದರೆ ಅವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ಸ್ಕೂಲ್ಗಳಿದೆ ಅಂತ ಇದೆ. ನೆಕ್ಸ್ಟ್ ಅಸಂಪ್ಷನ್ ಎಲ್ಲಿದೆ, ದ ಎಲಿಜಿಬಲ್ ಸ್ಟೂಡೆಂಟ್ಸ್ ಮೇ ನಾಟ್ ಬಿ ಇಂಟ್ರೆಸ್ಟೆಡ್ ಟು ಅಪ್ಲೈ ಆರ್ ಗೌರ್ಮೆಂಟ್ ಮೇ ನಾಟ್ ಫೈನಲಿ ಅಪಾಯಿಂಟ್ ಸಚ್ ಎ ಲಾರ್ಜ್ ನಂಬರ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಂತ ಹೇಳಿದ್ದಾರೆ. ಅಂದರೆ ಯಾವ ಸ್ಟೂಡೆಂಟ್ಸು ಎಲಿಜಿಬಲ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರು ಮೇ ನಾಟ್ ಅಪ್ಲೈ, ಅಂದರೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಅದು ಆಗಲ್ಲ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಗೌರ್ಮೆಂಟ್ ಮೇ ನಾಟ್ ಫೈನಲಿ ಅಪಾಯಿಂಟ್ ಸಚ್ ಎ ಲಾರ್ಜ್ ನಂಬರ್ ಆಫ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ಹೇಳಿದ್ದಾರೆ. ಏನಂತ ಹೇಳಿದರೆ, ಅಂದರೆ ಗೌರ್ಮೆಂಟು ಅಷ್ಟು ದೊಡ್ಡ ನೇಮಕಾತಿನ ಮಾಡಲ್ಲ ಯಾರಿಗೆ, ಪ್ರೈಮರಿ ಸ್ಕೂಲ್ ಟೀಚರ್ಗೆ ಅಂತ ಹೇಳಿದ್ದಾರೆ. ಹಾಗಾದರೆ ನೋಡಿರಿ, ಫಸ್ಟ್ ಸ್ಟೇಟ್ಮೆಂಟಲ್ಲಿ ಏನಿದೆ ಅಂದರೆ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಅಂತಿದೆ. ಅಂದರೆ ಅವ್ರು ಮಾಡಲೇಬೇಕಂತ ಮಾಡಿದಾಗ ಇದೇನಾಗುತ್ತೆ ಅಂದರೆ ನೆಗೆಟಿವ್ ಥಾಟ್ ಆಗುತ್ತೆ. ಸೊ ಪಾಸಿಟಿವ್ ಸ್ಟೇಟ್ಮೆಂಟಿಗೆ ನೆಗೆಟಿವ್ ಅಸಂಪ್ಷನ್ ಇರೋಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಅಸಂಪ್ಷನ್ 2 ಏನಾಗುತ್ತೆ ಅಂದರೆ ನಮ್ಮದು ರಾಂಗ್ ಆಗುತ್ತೆ. ಸೊ ಇಲ್ಲಿ ಯಾವ ಅಸಂಪ್ಷನ್ ಕರೆಕ್ಟ್ ಆಗುತ್ತೆ ಅಂದರೆ ಅಸಂಪ್ಷನ್ ನಂಬರ್ 1 ಅಂದೇ ಕರೆಕ್ಟ್ ಆಗುತ್ತೆ. ಸೊ ಏನಾಗುತ್ತೆ ಅಂದರೆ ಇಲ್ಲಿ ಆಪ್ಷನ್ ನಂಬರ್ 1 ಅಂದರೆ ಓನ್ಲಿ ಅಸಂಪ್ಷನ್ ಎ ಈಸ್ ಇಂಪ್ಲಿಸಿಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, 3 ಪೊಸಿಷನ್ ಆಫ್ ಎ ಡೈಸ್ ಆರ್ ಎ ಗಿವನ್ ಬಿಲೋ, ವಾಟ್ ಈಸ್ ದ ನಂಬರ್ ಆನ್ ದ ಫೇಸಿಂಗ್ ಆಫ್ 6 ಆನ್ ದ ಫೇಸ್ ಅಪೋಸಿಟ್ ಟು 6 ಅಂತ ಕೇಳಿದ್ದಾರೆ. ಇಲ್ಲಿ ಕೆಳಗಡೆ ನಿಮಗೆ 3 ಡೈಸ್ ಕೊಟ್ಟಿದ್ದಾರೆ, ಆ ಡೈಸಲ್ಲಿ ನಂಬರ್ಗಳಿವೆ. ಸೊ ಏನು ಕೇಳಿದ್ದಾರೆ, ಆರ್ ನಂಬರ್ನ ಅಪೋಸಿಟ್ ಯಾವ್ದು ಬರುತ್ತೆ, ಆರು ಸಂಖ್ಯೆ ಇದೆ ಅಪೋಸಿಟ್ ಯಾವ್ದು ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಡೈಸ್ ನಂಬರ್ ಬಿ ಮತ್ತು ಸಿನ ಕನ್ಸಿಡರ್ ಮಾಡಿರಿ. ಬಿ ಮತ್ತು ಸಿನ ಕನ್ಸಿಡರ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಿಮಗೆ ಇಲ್ಲಿ ಡೈಸ್ ನಂಬರ್ ಬಿಯಲ್ಲಿ ಏನಿದೆ ಅಂದರೆ 3, 5, 6 ಇದೆ, ಸಿಯಲ್ಲಿ 4, 5, 3 ಇದೆ. ಸೊ ಇಲ್ಲಿ ಏನಾಗಿದೆ, 2 ಫೇಸು ಸಿಮಿಲರ್ ಇದೆ. ಸೊ ಯಾವಾಗಾದರೂ 2 ಫೇಸ್ ಸಿಮಿಲರ್ ಇದ್ದರೆ ಏನಾಗುತ್ತೆ ಅಂದರೆ ಅವೆರಡೂ ಫೇಸು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, 5 ಮತ್ತು 5 ಕ್ಯಾನ್ಸಲ್ ಆಗುತ್ತೆ, ಮತ್ತು 3 ಮತ್ತು 3 ಕ್ಯಾನ್ಸಲ್ ಆಗುತ್ತೆ. ಇಲ್ಲೇನು ಉಳಿತು ಫ್ರೆಂಡ್ಸ್ ನಿಮಗೆ ಅಂದರೆ 6 ಮತ್ತು 4 ಉಳಿತು. ಸೊ ನಮಗೆ ಕ್ವಶನಲ್ಲಿ ಏನು ಕೇಳಿದ್ರು ಅಂದರೆ, ವಾಟ್ ಈಸ್ ದ ನಂಬರ್ ಆನ್ ದ ಫೇಸ್ ಅಪೋಸಿಟ್ ಟು 6 ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಎರಡು ಕ್ಯಾನ್ಸಲ್ ಆದಾಗ ಇವೆರಡು ಏನಾಗ್ತವೆ ಅಂದರೆ ಅಪೋಸಿಟ್ ಫೇಸ್ ಆಗ್ತವೆ. ಸೊ ಇಲ್ಲಿ ನಿಮಗೆ 6ಗೆ ಅಪೋಸಿಟ್ ಯಾವುದಾಗಿದೆ ಅಂದರೆ 4 ಆಗಿದೆ. ಸೊ ಇಲ್ಲಿ ಆಪ್ಷನ್ ನಂಬರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ನಂಬರ್ 2 ಆಗುತ್ತೆ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್.